ಪಾವಗಡ ತಾಲೂಕಿನ ನಿಡಕಲ್ ಹೋಬಳಿ ದೇವರಬೆಟ್ಟ ಗ್ರಾಮದ ದಲಿತ ಸಮುದಾಯದ ತಂದೆ ತಾಯಿ ಅನಾರೋಗ್ಯದಿಂದ ಮರಣ ಹೊಂದಿದ್ದು, ಸರಿಯಾಗಿ ಕಣ್ಣು ಕಾಣದೆ ಕಿವಿಯೂ ಕೂಡ ಕೇಳಿಸದೆ ಅಜ್ಜಿಯ ಆಶ್ರಯದಲ್ಲಿ ಬೆಳೆಯುತ್ತಿರುವ ಮೂವರು ಮಕ್ಕಳಾದ ರಾಜೇಶ್, ಮನು, ದರ್ಶನ್ ಈ ಬಡ ಮಕ್ಕಳಿಗೆ ವಾಲ್ಮೀಕಿ ಸಮಾಜದ ವತಿಯಿಂದ ದಿನಸಿ ವಸ್ತುಗಳು, ಬಟ್ಟೆಗಳು, ಪಾತ್ರೆ ಸಾಮಾನುಗಳನ್ನ ದೇವರಬೆಟ್ಟ ಗ್ರಾಮದಲ್ಲಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಮಾತನಾಡಿ, ದೀನ ದಲಿತರು, ಬಡವರು, ಅನಾಥ ಮಕ್ಕಳು, ನಿರ್ಗತಿಕರು ಯಾರೇ ಆಗಲಿ, ಅಂಥವರ ನೆರವಿಗೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸಹಾಯ ಸಹಕಾರ ಮಾಡಲು ದಾನಿಗಳು ಮುಂದೆ ಬರಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕ ಅನಂತಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ನಾಯ್ಕ, ದೇವರಬೆಟ್ಟ ಮಂಜು, ಓಬಮ್ಮ ನಾಗರಾಜ್, ವಾಲ್ಮೀಕಿ ಮಹಿಳಾ ಸಮಿತಿ ಅಧ್ಯಕ್ಷರಾದ ಅಂಬಿಕಾ ರಮೇಶ್, ಮುಖಂಡರುಗಳಾದ ದೇವರಬೆಟ್ಟ ಹೆಂಜಾರಪ್ಪ ಮುಂತಾದವರು ಭಾಗವಹಿಸಿದ್ದರು. ತಂದೆನೂ ಇಲ್ಲ, ತಾಯಿನೂ ಇಲ್ಲ, ತುಂಬ ಚಿಕ್ಕ ಮಕ್ಕಳು, ಒಂದು 6 ವರ್ಷದ್ದು, ಒಂದು 7 ವರ್ಷದ್ದು, 8 ವರ್ಷದ್ದು, ತುಂಬ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳ ತಂದು ಅಜ್ಜಿಯಲ್ಲೂ ತುಂಬ ವಯಸ್ಸಾಗಿದೆ, ಅಜ್ಜಿ ಟಿವಿ ಕೇಳಲ್ಲ, ಮಾತಾಡಲಿಕ್ಕೆ ಕೂಡ ತೊಂದರೆ ಬರ್ತದೆ, ಹೀಗೆ ಇರ್ತಕ್ಕಂಥ ಅಜ್ಜಿ ಆಸ್ಪತ್ರೆ ಯಾವುದಕ್ಕೂ ಕೆಲಸ ಮಾಡೋಕ್ಕೇ ಆಗ್ತಾ ಇಲ್ಲ ಅಂತ ಆಸ್ಪತ್ರೆ ಮಕ್ಕಳು ಬೆಳೀತಾ ಇದ್ದಾರೆ. ಅದಕ್ಕೆ ವಾಲ್ಮೀಕಿ ಜಾಗೃತಿ ವೇದಿಕೆ ಹಾಗೂ ಎಲ್ಲ ಸದಸ್ಯರೂ ಸೇರಿ ಈ ದೈವ ಒಂದು ಮನೆಗೆ ಆಶ್ರಯ ದಾಖಲಾಗಿ ತಗೊಂಡು ಪಾವರ್ ತಾಲೂಕಿನ ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಪಾಳೆಗಾರು ಮತ್ತು ಸರ್ವ ಸದಸ್ಯರು ಸೇರಿ ಈ ಒಂದು ಕುಟುಂಬಕ್ಕೆ, ಚಿಕ್ಕ ಮಕ್ಕಳ ಕುಟುಂಬಕ್ಕೆ ಆಶಯದಾತರಾಗಿ ಮಕ್ಕಳಿಗೆ ಬಟ್ಟೆಗಳನ್ನು ಹಾಗೂ ಊಟಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು, ಅಕ್ಕಿಯನ್ನು ಒಳಗೊಂಡು ಪ್ರತಿಯೊಂದು ಪದಾರ್ಥಗಳನ್ನು ಹಾಗೂ ಅಕ್ಕ ಅಡಿಗೆ ಬೇಕಾಗಿರ್ತಕ್ಕಂಥ ಸರ್ವ ಪಾತ್ರೆಗಳನ್ನು ಇನ್ನಿತರ ಹಲವಾರು ವಸ್ತುಗಳನ್ನು ಕೂಡ ಈ ಮಕ್ಕಳಿಗೆ ಆಶೀರ್ವಾದಿಸಿಕೊಂಡು ಬೆನ್ನೆಲುಬು ಇಟ್ಟುಕೊಂಡು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಮುಂದೆ ಬರ್ತಕ್ಕಂಥ ಬಹುಮಾನಗಳಲ್ಲಿ ಮಕ್ಕಳ ಎಜುಕೇಷನ್ ಅಂತಿದೆ, ಹೀಗಾಗಿ ಆ ಮಕ್ಕಳು ಮುಂದಿನ ಬಾಳಿಗೆ ಬೆಳಕಾಗ್ತಕ್ಕಂಥದ್ದು, ಈ ದೇಶಕ್ಕೆ ಮಹಾನ್ ನಾಗರಿಕರಾಗ್ತಕ್ಕಂಥ ಮಕ್ಕಳು, ಆ ಉದ್ದೇಶಕ್ಕೆ ಸರ್ವ ಸಮಾಜದ ಮುಖಂಡರಾಗಲಿ, ಸರ್ವ ಸಮಾಜದ ಸದಸ್ಯರಾಗಲಿ, ಏನು ಸರ್ವ ಸಮಾಜದ ಮುಖಂಡರಿರ್ತಕ್ಕಂಥವ್ರು, ಸಂಘಟನೆ ಮುಖಂಡರಿರ್ತಕ್ಕಂಥವ್ರು ಎಲ್ಲ ಏನಿದ್ದೀರಿ ಹಾಗೂ ಸರ್ವ ಅಧಿಕಾರಿಗಳು ಇದ್ದೀರಿ, ನೌಕರರು ಇದ್ದೀರಿ, ಈ ಬಳಸಿಕೊಂಡು ಆಶ್ರಯ ತಗೊಂಡು ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವೈಖರಿಯನ್ನು ಕೊಟ್ಟು ಅವರಿಗೆ ಸಹಕಾರವನ್ನು ಮಾಡಿ ಮುಂದೆ ಈ ಮಕ್ಕಳು ಈ ನಾಡಿಗೆ ಬೆಳಕಾಗಿ ಬಿಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನ ಪಾವರ್ ತಾಲೂಕು ಎಲ್ಲ ಬಂಧುಗಳಷ್ಟೇ ಇಲ್ಲ, ಎಲ್ಲೇ ಇದ್ದರೂ ಕೂಡ ಒಂದು ಫೋನ್ ನಂಬರನ್ನು ಏನಾದರೂ ಬಿಟ್ಟು ಅಂದರೆ ಆ ಫೋನ್ ನಂಬರ್ಗೆ ಏನು ಸಹಾಯ ಮಾಡಬೇಕು, ಸಹಾಯ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ದು ಮಾಡಿ ಈ ಮಕ್ಕಳು ಬೆಳೀಲಿಕ್ಕೆ ಒಂದು ಮುಂದೆ ಎಜುಕೇಷನ್ ಆಶ್ರಯದಲ್ಲಾಗಲಿಕ್ಕೆ ಅವರಿಗೆ ಮುಖ್ಯವಾಗಿ ಅನ್ನ ಪ್ರಸಾದಕ್ಕೋಸ್ಕರನು ಅವರಿಗೆ ಆ ನಿರಾಶಿತರಾಗಿದ್ದಾರೆ. ಹಾಗಾಗಿ ಅವರಿಗೆ ಒಂದಿಷ್ಟು ಮುಂದೆ ಎಲ್ಲರೂ ಬಂದು ಸಂಘಟನೆ ಮುಂದೆ ಬಂದು ಇಟ್ಟುಕೊಂಡು ಒಂದು ಆಧ್ಯಾತ್ಮ ತಗೋಬೇಕು ಅಂತ ಮಾತನ್ನು ಹೇಳ್ತಾ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಸಹಾಯಕ್ಕೆ ಅವರಿಗೆ ಸಮರ್ಪಣೆ ಮಾಡಿ ನನ್ನ ಒಂದು ಈ ಮಹಾನ್ ವಾಣಿಯನ್ನು ನಮ್ಮ ಎಲ್ಲ ಭಕ್ತಾದಿಗಳು ಒಂದು ಸಹಕಾರ ಅನುಭವವನ್ನು ಸಹಕರಿಸಿ ಈ ಕುಟುಂಬಕ್ಕೆ ಆಶೀರ್ವಾದ ಬೀಳಬೇಕು ಅಂತ ತಮ್ಮಲ್ಲಿ ನಮಗೆ.